ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಹಾಸನ ಜಿಲ್ಲೆಯಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆ ತರಿದೆ. ಈ ಬಾರಿ ಮಾಜಿ ಸಚಿವ ಬಿ ಶಿವರಾಮ್ಗೆ ಕಾಂಗ್ರೆಸ್ ಟಿಕೆಟ್ ಸಿಗಲ್ವಾ ಅನ್ನುವಂತ ಅನುಮಾನ ಈಗ ವ್ಯಕ್ತವಾಗ್ತಾ ಇದೆ. ಯಾಕಂತಂದ್ರೆ ಬೇಲೂರು ಕ್ಷೇತ್ರದಲ್ಲಿ ಅಸ್ತಿತ್ವವನ್ನ ಉಳಿಸಿಕೊಳ್ಳಲು ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದೆ. ಅನುಕಂಪದ ಅಲೆಗಿಟ್ಟಿಸಲು ರುದ್ರೇಶ್ ಗೌಡ ಪತ್ನಿಗೆ ಟಿಕೆಟ್ ನೀಡುವ ಯೋಜನೆಯನ್ನ ಈಗ ಕಾಂಗ್ರೆಸ್ ಮಾಡ್ತಾ ಇದೆ ಅನ್ನುವಂಥದ್ದು. ಅಂದ್ರೆ ರುದ್ರೇಶ್ ಗೌಡ ಪತ್ನಿ ಕೀರ್ತನಾರಿಗೆ ಟಿಕೆಟ್ ನೀಡಲು ಈಗ ನಿರ್ಧಾರವನ್ನ ಮಾಡಲಾಗಿದೆ. ಈ ಕ್ಷೇತ್ರದಲ್ಲಿ ಈ ಮೂಲಕ ಮತ್ತೆ ಮಾಜಿ ಸಚಿವರಾದಂತ ಬಿ ಶಿವರಾಮ್ಗೆ ನಿರಾಸೆಗೆ ಆಗುತ್ತೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಒಟ್ಟಾರಿಯಲ್ಲಿ ಬೇಲೂರು ಕ್ಷೇತ್ರವನ್ನ ಉಳಿಸಿಕೊಳ್ಳಲು ಕಾಂಗ್ರೆಸ್ ಈಗ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದೆ. ಅನುಕಂಪದ ಅಲೆಯನ್ನ ಗಿಟ್ಟಿಸಲು ರುದ್ರೇಶ್ ಗೌಡ ಪತ್ನಿಗೆ ಟಿಕೆಟ್ ನೀಡುವಂತ ಒಂದು ಸಾಧ್ಯತೆಗಳು ದಟ್ಟವಾಗಿದೆ ಅನ್ನುವಂಥದ್ದು. ರುದ್ರೇಶ್ ಗೌಡ ಅವರ ಪತ್ನಿಗೆ ಪತ್ನಿ ಕೀರ್ತನಾರಿಗೆ ಟಿಕೆಟ್ ನೀಡುವ ಮುಖಾಂತರ ಬೇಲೂರು ಕ್ಷೇತ್ರದಲ್ಲಿ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಕೈ ಈಗ ಯೋಚನೆಯನ್ನು ಮಾಡ್ತಾ ಇರುವಂಥದ್ದು. ಒಟ್ಟಾರಿಯಾಗಿ ಹಾಸನ ಜಿಲ್ಲೆಯಲ್ಲಿ ರಾಜಕೀಯ ಚಟುವಟಿಕೆ ಗರಿಗೆದರಿದೆ. ರಾಜಕೀಯ ಲೆಕ್ಕಾಚಾರಗಳು ಇಲ್ಲಿ ಬಹಳ ಪ್ರಮುಖವಾಗಿ ಪ್ಲೇ ಆಗ್ತಾ ಇರುವಂಥದ್ದು. ಪ್ರಮುಖವಾಗಿ ಹಾಸನ ಜಿಲ್ಲೆಯಲ್ಲಿ ಬೇಲೂರು ಕ್ಷೇತ್ರದಲ್ಲಿ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಕ್ಕೋಸ್ಕರ ಈ ಬಾರಿ ಅನುಕಂಪದ ಅಲೆಯನ್ನು ಬಳಸಿಕೊಳ್ಳೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಹಾಗಾಗಿ ಈ ಬಾರಿಯೂ ಕೂಡ ಮಾಜಿ ಸಚಿವ ಬಿ ಶಿವರಾಮ್ಗೆ ಟಿಕೆಟ್ ಕೈ ತಪ್ಪುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಪ್ರಕಾಶ್, ಈ ಬಾರಿ ಇಲ್ಲಿ ಅಂದ್ರೆ ಬೇಲೂರು ಕ್ಷೇತ್ರದಲ್ಲಿ ತಮ್ಮ ಒಂದು ಅಸ್ತಿತ್ವವನ್ನ ಉಳಿಸಿಕೊಳ್ಳಲಿಕ್ಕೆ ಕಾಂಗ್ರೆಸ್ ಸಾಕಷ್ಟು ಒಂದು ಮಾಸ್ಟರ್ ಪ್ಲಾನ್ ಮಾಡ್ತಾ ಇದೆ. ರುದ್ರೇಶ್ ಗೌಡ ಅವರ ಪತ್ನಿಗೆ ಟಿಕೆಟ್ ನೀಡುವಂತ ಸಾಧ್ಯತೆಗಳು ದಟ್ಟವಾಗಿದೆ ಅನ್ನುವಂಥದ್ದು. ಏನಿದೆ ಈ ಬಗ್ಗೆ ಡೀಟೇಲ್ಸ್ ಪ್ರಕಾಶ್? ಲಿಖಿತ, ಈಗಾಗಲೇ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿ ಈಗಾಗಲೇ ರಾಜಕೀಯ ಚಟುವಟಿಕೆ ಗರಿಗೆದರಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈ ಹಿಂದೆ ಕೂಡ ಮಾಜಿ ಸಚಿವ ಬಿ ಶಿವರಾಮ್ ಕೂಡ ಪ್ರಬಲ ಟಿಕೆಟ್ ಆಕಾಂಕ್ಷಿ ಆಗಿದ್ರು. ಅದೇ ರೀತಿ ಕೂಡ ಹಾಲಿ ಶಾಸಕ ವೈಎನ್ ಉಗ್ರೇಶ್ ಗೌಡರು ಕೂಡ ಅವ್ರಿಗೆ ಟಿಕೆಟ್ ಸಿಗುತ್ತೆ ಅನ್ನುವ ಮಾತುಗಳು ಈಗಾಗಲೇ ಕೇಳ್ಬಂದಿದ್ದು. ಹಾಗಾಗಿ ಅವರು ಮೃತಪಟ್ಟ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಎಲ್ಲ ಒಂದು ರೀತಿ ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿದೆ ಅನ್ನುವ ಮಾತುಗಳು ಕೂಡ ಈಗಾಗಲೇ ಬೇಲೂರಿನಾದ್ಯಂತ ಚರ್ಚೆಗೆ ಗ್ರಾಸವಾಗ್ತದೆ. ಯಾಕಂತಂದ್ರೆ ಈ ಹಿಂದೆ ಭೂಕಂಪದ ಅಲೆಗಿಂತ ಅನುಕಂಪದ ಅಲೆ ಶಕ್ತಿಶಾಲಿ ಎಂದು ಗುಂಡ್ಲುಪೇಟೆ ಚುನಾವಣೆಯಲ್ಲಿ ಈಗಾಗಲೇ ಕಾಂಗ್ರೆಸ್ ತಿಳಿಸ್ಕೊಂಡಿದೆ. ಹಾಗಾಗಿ ಅದೇ ತಂತ್ರವನ್ನು ಕೂಡ ಬೇಲೂರಿನಲ್ಲಿ ಮಾಡುತ್ತೆ ಅನ್ನುವ ಮಾತುಗಳು ಕೂಡ ಚರ್ಚೆ ಗ್ರಾಸವಾಗ್ತಾ ಇದೆ. ಹಾಗಾಗಿ ವೈಎನ್ ರುದ್ರೇಶ್ ಗೌಡರವರ ಪತ್ನಿ ಕೀರ್ತನಾರವರಿಗೆ ಈ ಬಾರಿ ಹೈಕಮಾಂಡ್ ಏನಾದ್ರೂ ಮಣೆ ಹಾಕುತ್ತಾ ಅಥವಾ ಅವರಿಗೆ ಟಿಕೆಟ್ ಕೊಟ್ರೆ ಖಂಡಿತವಾಗ್ಲೂ ಬೇಲೂರು ಕ್ಷೇತ್ರವನ್ನು ನಾವು ಉಳಿಸ್ಬೋದ ಅನ್ನುವ ಮಾತುಗಳು ಕೂಡ ಈಗಾಗಲೇ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಕೇಳ್ಬರ್ತಾ ಇದೆ. ಅದರಲ್ಲೂ ಜಿಲ್ಲಾ ಕಾಂಗ್ರೆಸ್ ಆಗಿರ್ಬೋದು, ಹೈಕಮಾಂಡ್ ಕೂಡ ಗಮನಕ್ಕೆ ಈ ಬಾರಿ ಅವರಿಗೆ ಟಿಕೆಟ್ ಕೊಟ್ರೆ ಬೇಲೂರು ಕ್ಷೇತ್ರ ಮತ್ತೆ ಇಲ್ಲಿ ಕಾಂಗ್ರೆಸ್ ಕಳೆದ ಬಾರಿ ಈ ಬಾರಿ ಹೇಗೆ ಕಾಂಗ್ರೆಸ್ ವಿಧಾನಸಭಾ ಕ್ಷೇತ್ರ ಯಾವ ರೀತಿ ಇದೆ ಅದೇ ರೀತಿ ಮುಂದಕ್ಕೆ ನಾವು ಅಲ್ಲಿ ಅದನ್ನ ಉಳಿಸ್ಕೋಬಹುದು ಅನ್ನುವ ಮಾತುಗಳನ್ನು ಕೂಡ ಈಗಾಗಲೇ ಕಾಂಗ್ರೆಸ್ ಕಾರ್ಯಕರ್ತರು ಹೇಳ್ತಾ ಇದಾರೆ. ಯಾಕಂತಂದ್ರೆ ಅವ್ರಿಗೇನಾದ್ರೂ ಟಿಕೆಟ್ ಕೊಟ್ರೆ ಬೇಲೂರು ಜನರು ಮೊದಲೇ ಅವರ ಕುಟುಂಬ ಏನು ರುದ್ರೇಶ್ ಗೌಡರ ಕುಟುಂಬ ಏನಿದೆ ಅವರು ಕೊಡುಗೈ ದಾನಿ ಅನ್ನುವ ಮಾತುಗಳಿಂದಲೇ ಫೇಮಸ್ ಆಗಿದ್ದಾರೆ. ಹಾಗಾಗಿ ಅವರ ಮಡದಿಗೆ ಕೀರ್ತನಾರ್ ಅವರಿಗೆ ಟಿಕೆಟ್ ಕೊಟ್ರೆ ಖಂಡಿತವಾಗ್ಲೂ ಬೇಲೂರು ಕ್ಷೇತ್ರವನ್ನು ಕಾಂಗ್ರೆಸ್ ತೆಕ್ಕೆಗೆ ಹಾಕಬಹುದು ಅನ್ನುವ ಪ್ಲಾನ್ ಕೂಡ ರೆಡಿ ಮಾಡ್ಕೊಳ್ಳಲಾಗಿದೆ ಅನ್ನುವ ಮಾತುಗಳು ಈಗಾಗಲೇ ಕಾಂಗ್ರೆಸ್ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಕೂಡ ಗ್ರಾಸವಾಗಿದೆ. ಲಿಖಿತ, ಓಕೆ, ಧನ್ಯವಾದ ಪ್ರಕಾಶ್ ಡೀಟೇಲ್ಸ್ಗಾಗಿ.